ನಿಪ್ಪಾಣಿಯಲ್ಲಿ 67ನೇ ಕರ್ನಾಟಕ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಣೆ ವಿವಿಧ ಕಾರ್ಯಕ್ರಮಗಳು ಸಂಪನ್ನ ಮಹಾರಾಷ್ಟ್ರದ ಗಡಿ ತಾಲೂಕು ನಿಪ್ಪಾಣಿಯಲ್ಲಿ ಹಾಗೂ ನಿಪ್ಪಾಣಿ ನಗರದಲ್ಲಿ 67ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ನಿಪ್ಪಾಣಿ ಮುನಿಸಿಪಲ್ ಮೈದಾನದಲ್ಲಿ ನಿಪ್ಪಾಣಿ ತಹಸೀಲ್ದಾರ್ ಪ್ರವೀಣ್ ಕರಾಂಡೆ ಅವರು ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ತದನಂತರ ನಾಡಗೀತೆ ಪ್ರಸ್ತುತ ಪಡಿಸಲಾಯಿತು ಸಮಾರಂಭಕ್ಕೆ ಆಗಮಿಸಿದ್ದ ಎಲ್ಲ ಗಣ್ಯಮಾನ್ಯರನ್ನು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಲಾಯಿತು ನಂತರ ತಹಸೀಲ್ದಾರ್ ಪ್ರವೀಣ್ ಕರಾಂಡೆ ಮಾತನಾಡುತ್ತಾ ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ತಿಳಿಸಿದರು ತದನಂತರ ಚಿಂಚಣಿ ಮಠದ ಪ್ರಭು ಸ್ವಾಮೀಜಿ ಸಮಾಧಿ ಮಠದ ಪರಮಪೂಜ್ಯ ಪ್ರಾಣಲಿಂಗ ಸ್ವಾಮೀಜಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಇವರ ಹಸ್ತದಿಂದ ಮಾತೆ ಭುವನೇಶ್ವರಿಯ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಭವ್ಯ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಈ ಮೆರವಣಿಗೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಹಾಪುರುಷರ ವೇಷಭೂಷಣದಲ್ಲಿ ಮಿಂಚಿ ನೋಡುಗರ ಗಮನ ಸೆಳೆದರು ಮೆರವಣಿಗೆಯು ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಬೆಳಗಾವಿ ನಾಕ ರಾಮ ಮಂದಿರ್ ಹಳೆ ಪಿಬಿ ರೋಡ್ ಸಾಕರ್ವಾಡಿ ಧರ್ಮವೀರ ಸಂಭಾಜಿ ಚೌಕ್ ಚಿಕ್ಕೋಡಿ ರೋಡ್ ಶ್ರೀ ಬಸವೇಶ್ವರ ಸರ್ಕಲ್ ಮಹದೇವ್ ಗಲ್ಲಿ ಗಾಂಧಿ ಚೌಕ್ ಕೋಟಿವಾಲೆ ಕಾರ್ನರ್ ಚನ್ನಮ್ಮ ಸರ್ಕಲ್ ವರೆಗೆ ಸಾಗಿತು ತಹಸೀಲ್ದಾರ್ ಪ್ರವೀಣ್ ಕರಾಂಡೆ ಕರ್ವಿ ಅಧ್ಯಕ್ಷ ಕಪಿಲ್ ಕಮತೆ ನಗರಸಭೆ ಅಧ್ಯಕ್ಷ ಜೈವಂತ ಬಾಟ್ಲೆ ಸಭಾಪತಿ ರಾಜು ಗುಂದೇಶ ಇವರ ಹಸ್ತದಿಂದ ವೀರರಾಣಿ ಕಿತ್ತೂರ್ ಚನ್ನಮ್ಮಗೆ ಪುಷ್ಪಾರ್ಚನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿ ವರ್ಗದವರು ಸಿಬ್ಬಂದಿ ವರ್ಗದವರು ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಮೆರವಣಿಗೆಯ ಉದ್ದಕ್ಕೂ ಯುವಕರು ಕನ್ನಡದ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದರು ಪಂಚ್ ನ್ಯೂಸ್ಗಾಗಿ ನಿಪ್ಪಾಣಿಯಿಂದ ಗೌತಮ್ ಜಾಧವ್.